ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್, ಬಹಳ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಆಮೇಲೆ ಏನು ಅಂತಂದರೆ ಸುಮಾರು ಜನ ಸುಮಾರು ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ, ಈಗ ದಲಿತ ಸಿ ಎಂ ವಿಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಒಂದು ಕಡೆ ಹೈಕಮಾಂಡ್ ಹೇಳ್ತಾ ಇದೆ, ಒಳಜಗಳದಿಂದ ಹರಿಯಾಣ ಚುನಾವಣೆಯಲ್ಲಿ ಸೋಲಾಯಿತು ಅಂತ ಇನ್ನೊಂದು ಮಾತು ಹೇಳುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಏಕಮೇವ ದ್ವಿತೀಯ ಅನ್ನೋ ಥರದಲ್ಲಿದೆ ಕಾಂಗ್ರೆಸ್ಸು. ಹಾಗಾಗಿ ಸಹಜವಾಗಿ ಕಾವೇರಿ ನಿವಾಸದಲ್ಲಿ ಏನ್ರಪ್ಪ ಮುಂದೆ ಏನ್ರಪ್ಪ ಮೂಡಾದ ಬೇರೆ ಹಿಂಗಾಯಿತು, ಆಮೇಲೆ ನನ್ನ ಮೇಲೆ ಬೇರೆ ಕೇಸ್ ನಡೀತಾ ಇದೆ, ಆಮೇಲೆ ಬೇರೆ ಬೇರೆಯವರು ಕೊಡಬಾರ್ದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ, ಹೆಂಗೆ ಅವ್ರ ಬಾಯಿಗೆಲ್ಲ ಬೀಗ ಹಾಕೋದು, ಹೆಂಗೆ ಅವ್ರ ಬಾಯಿಗೆಲ್ಲ ಪ್ಲಾಸ್ಟರ್ ಹಾಕೋದು, ಆಮೇಲೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಪ್ರತ್ಯೇಕವಾದಂಥ ಸಭೆಗಳನ್ನು ನಡೆಸ್ತಾರೆ. ಆಮೇಲೆ ಹೈಕಮಾಂಡ್ ನಾಯಕರು ಭಾಳ ಅಸಮಾಧಾನಗೊಂಡಿದ್ದಾರೆ, ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ಏನ್ರಪ್ಪ ಮಾಡ್ಕೊಂತ ಇದ್ದೀರಿ ನೀವು, 12-14 ತಿಂಗಳಾಗಿಲ್ಲ ಸರ್ಕಾರ ಬಂದು ಆಗಲೇ ಇಮೇಜ್ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀರಿ ಅಂತ. ಆಮೇಲೆ ಹರಿಯಾಣ ಚುನಾವಣೆಯಲ್ಲಿ 49+ ಸೀಟ್ಸ್ಗಳನ್ನು ಬಿ ಜೆ ಪಿ ಪಡೆದುಕೊಂಡು, ಇದರ ನಡುವೆ ಸತತವಾಗಿ ಥರ್ಡ್ ಟರ್ಮ್ಗೆ ಬಿ ಜೆ ಪಿ ಅಲ್ಲಿ ಅಧಿಕಾರಕ್ಕೆ ಬಂತು. ಈ ಕಾಂಗ್ರೆಸ್ಸು ಒಂದು ಲೆವೆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಇಲ್ಲ ಅಂತ ಹೇಳಲ್ಲ, ಬಟ್ ನಾಟ್ ಅಪ್ ಟು ದಿ ಗ್ರೇಟ್ ಎಕ್ಸ್ಟೆಂಟ್. ಆಯಿತಾ, ಕೆ ಸಿ ವೇಣುಗೋಪಾಲ್ ಇಬ್ಬರ ನಡುವೆ ಕೂಡ ಮಾತುಕತೆಗಳನ್ನು ನಡೆಸಿದ್ದಾರೆ. ಅಲ್ರಪ್ಪ, ನಮಗೆ ಈಗಾಗಲೇ ಯಾವ ರೀತಿ ಹೊಡೆತ ಕೊಡ್ತಾ ಇದೆ, ಅಲ್ಲಿ ನಾವು ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ 42 ಮತ್ತು ಕಾಂಗ್ರೆಸ್ ಸೇರಿಕೊಂಡು 42+6 ಸೇರ್ಕೊಂಡು ಎಷ್ಟೋ ಬಂದ್ವಿ, ಅದು ಬಿಟ್ಬಿಡಿ, ಜಮ್ಮು ಕಾಶ್ಮೀರದ ಬಿಡಿ, ಅದೊಂದು ಭಾಗ ಆಯಿತು. ಬಟ್ ವಾಟ್ ಅಬೌಟ್ ಹರಿಯಾಣ? ಹರಿಯಾಣ ನಮಗೆ ಇನ್ನೇನು ಬಂದೇ ಬಿಡಬೇಕು ಅನ್ನೋ ಹಂತಕ್ಕಿತ್ತು. ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆ, ಈಗಾಗಲೇ ಕಾಂಗ್ರೆಸ್ ಇದೆ, 135-136 ನಂಬರ್ಗಳನ್ನು ತಗೊಂಡು ನೀವೀಗಾಗಲೇ ಅಧಿಕಾರದಲ್ಲಿದ್ದೀರಿ. ಇದರ ನಡುವೆ ಮೂಡ ಬಾಡ ಗೂಡ ಸೂಡ ಟೂಡ ಅಂದ್ಕೊಂಡ್ಬಿಟ್ಟು ಗುಡ್ಡ ಹಾಕೊಂಡು ಕೂತ್ಕೊಂಡಿದ್ದೀರಿ. ಇದರ ನಡುವೆ ನಿಮ್ಮ ಒಳಜಗಳು, ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೇನು ರೀ, ಇನ್ನು 2.5-3 ವರ್ಷಕ್ಕೆ ಇನ್ನೊಂದು ಚುನಾವಣೆ ಬಂದ್ಬಿಡುತ್ತೆ, ಅಥವಾ ಏನಾದರೂ ಈ ಸರ್ಕಾರ ಏನಾದರೂ ಪತನವಾಗೋದ್ರೆ ಇಮಿಡಿಯೇಟ್ಲಿ ಒಂದು 6 ತಿಂಗಳೊಳಗೆ ಬಂದ್ಬಿಡುತ್ತೆ ಚುನಾವಣೆ, ಯಾರಿಗೆ ಗೊತ್ತು? ಯಾಕಂದರೆ ಭಾಳ ಗೊಂದಲದ ಗೂಡು. 2013 ಮತ್ತು 2018 ನಡುವೆ ಇದ್ದಂಥ ಸಿದ್ದರಾಮಯ್ಯನವರ ವರ್ಚಸ್ಸಿಗೂ, 2013-2018 ನಡುವೆ ಇದ್ದಂಥ 5 ವರ್ಷಗಳ ಸಿದ್ದರಾಮಯ್ಯನವರ ಆಡಳಿತಕ್ಕೂ, 2023 ಶುರುವಾದಂಥ ಮುಖ್ಯಮಂತ್ರಿಗಳ ಆಡಳಿತಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ರಾಜ್ಯದ ಜನ ಭಾಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದಾರೆ. ಗ್ಯಾರಂಟಿ ಅಲೆಯಲ್ಲಿ ತೇಲ್ಕೊಂಬರ್ಬೋದು ಅಂದ್ಕೊಂಡ್ರು, ಎಷ್ಟು ದಿನ ತೇಲ್ಕೊಂಬರ್ತೀರಿ ಗ್ಯಾರಂಟಿ ಅಲೆಯಲ್ಲಿ? ನೀವು ವರ್ಚಸ್ಸೇ ಉಳಿಸ್ಕೊಂಡಿಲ್ಲ ಅಂತಂದರೆ ಮಾತಾಡ್ತಾರೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್, ಏನಂತೀರಿ ಮಾರುತಿ ತಾವು? ನಿನ್ನೆ ಹರಿಯಾಣ ಫಲಿತಾಂಶ ಬಂದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ ಚಂದನ್ ಶರ್ಮಾ. ಯಾಕಂತ ಹೇಳಿದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಹರಿಯಾಣ ಮತ್ತೆ ಜಮ್ಮು ಕಾಶ್ಮೀರ ಎರಡೂ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಒಂದು ರೀತಿಯ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ರು. ಆದ್ರೆ ಹರಿಯಾಣದಲ್ಲಿ ಇದ್ದಂತಹ ಒಳಜಗಳಿಂದಾಗಿಯೇ ಬಿಜೆಪಿಗೆ 3ನೇ ಬಾರಿ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಕಾರಣ ಆಯ್ತು. ಇದರ ಬೆನ್ನಲ್ಲೇ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥ ಒಂದು ಸಂಕಷ್ಟಗಳಿರುವಂತಹ ರಾಜ್ಯಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣು ನೆಟ್ಟಂತೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಜೊತೆ ನೇರವಾಗಿ ವೇಣುಗೋಪಾಲ್ ಅವರೇ ಖುದ್ದು ಮಾತನಾಡಿರುವಂತದ್ದು. ಇತ್ತೀಚೆಗೆ ಮೂಡಾ ಪ್ರಕರಣ ದಿನದಿಂದ ದಿನಕ್ಕೆ ದಿನಕ್ಕೊಂದು ತಿರುವನ್ನು ಪಡ್ಕೊಂತ ಇರೋದ್ರಿಂದ, ಒಂದು ಕಡೆ ಲೋಕಾಯುಕ್ತ, ಮತ್ತೊಂದು ಕಡೆ ಇಡಿ, ಮತ್ತೊಂದು ಕಡೆ ಸಿಬಿಐ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗ್ತಾ ಇರೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಇಡಿ ಅವರು ಎಂಟ್ರಿ ಆಗಿ ಮೂಡಾ ಆಯುಕ್ತರಿಗೂ ಕೂಡ ನೋಟಿಸ್ ಕೊಟ್ಟಿರೋದ್ರಿಂದ ಇದು ಬೇರೆ ಸ್ವರೂಪವನ್ನ ಪಡ್ಕೊಳ್ಬಹುದು ಅಂತ ಒಂದು ಕಡೆ ಚರ್ಚೆ ಆಗ್ತಿದೆ. ಮತ್ತೊಂದು ಕಡೆ ಸಿಎಂ ರೇಸ್ ಅಲ್ಲಿರುವಂತಹ ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡ್ತಾ ಇರುವಂತದ್ದು, ರಾತ್ರೋರಾತ್ರಿ ಸಭೆಗಳನ್ನ ಮಾಡಿ ಬೇರೆ ರೀತಿಯಾದಂತ ಒಂದು ಸಂದೇಶಗಳು ರಾಜ್ಯದಲ್ಲೂ ಕೂಡ ರವಾನೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂತ ಒಂದು ಚರ್ಚೆಯನ್ನ ಇವರೇ ಹುಟ್ಟಾಕ್ತಾ ಇದ್ದಾರೆ. ದಲಿತ ಸಿಎಂ ಕೂಗನು ಕೂಡ ಇವರೇ ಹುಟ್ಟಾಕ್ತಾ ಇದ್ದಾರೆ ಅನ್ನುವಂತ ಒಂದು ಅಸಮಾಧಾನ ಇಡೀ ದೇಶಾದ್ಯಂತ ಲೆಕ್ಕಾಚಾರ ಹಾಕಿದ್ದೆ. ಆದ್ರೆ ರಾಜಕೀಯವಾಗಿ ಈಗ ಕಾಂಗ್ರೆಸ್ ಒಂದಷ್ಟು ಜೀವವನ್ನ ಇಟ್ಕೊಂಡಿರುವಂತದ್ದು ಕರ್ನಾಟಕದ ಮೇಲೆ, ಆದ್ರೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿರುವಂತಹ ಒಗ್ಗಟ್ಟು ಈಗ ಬಿಕ್ಕಟ್ಟಾಗಿ ಪರಿಣಾಮ ಆಗ್ತಾ ಇದೆ. ಹೀಗಾಗಿ ಎಚ್ಚೆತ್ಕೊಳ್ಳದೆ ಇದ್ರೆ ಇದು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕಂಟಕ ಆಗಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಬೆಳಿಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ಕೂಡಲೇ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂತದ್ದು, ತದ ಬಳಿಕ ಇಬ್ಬರ ಜೊತೆನೂ ಕೂಡ ಸುಮಾರು 1/2 ಗಂಟೆಗೂ ಹೆಚ್ಚು ಕಾಲ
ವೇಣುಗೋಪಾಲ್ ಅವರು ಮಾತಾಡಿರುವಂತದ್ದು ಯಾರೂ ಕೂಡ ಪ್ರತ್ಯೇಕ ಸಭೆಗಳನ್ನು ಮಾಡಬೇಕಾಗಿಲ್ಲ ಈ ಪ್ರಕರಣವನ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಒಟ್ಟಾರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಸಿಎಂ ರೇಸಲ್ಲಿರುವಂತಹ ನಾಯಕರಿಗೆ ಕಡಕ್ ಆದಂತ ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಹರಿಯಾಣ ಚುನಾವಣಾ ಫಲಿತಾಂಶವೇ ಬರಬೇಕಾಯ್ತಾ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿರುವಂತದ್ದು ಚಂದನ್ ಶರ್ಮಾ. ರೈಟ್, ಲೆಟ್ಸ್ ಸೀ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.